ಸ್ತಬ್ಧಚಿತ್ರ ಮುಂದುವರೆದಿದೆ, ನಾವು ಗಮನಿಸ್ತಾ ಇದ್ವಿ. ಆಗ್ಲೇ ಪ್ರೊಫೆಸರ್ ನಂಜರಾಜ ಅರಸೋರು ಬಹಳ ಕುತೂಹಲಕಾರಿಯಾದಂತಹ ಮಾಹಿತಿಯನ್ನ ನೀಡ್ತಾ ಇದ್ರು. 1936 ಏನಾಯ್ತು ಅನ್ನುವಂಥದ್ದನ್ನ ಹೇಳ್ತಾ ಇದ್ರು. ನಾ ಯಾಕಂದ್ರೆ ನಾನು ಕೇಳಿದಂತಹ ಪ್ರಶ್ನೆ, ಏನಾದ್ರೂ ಎಡವಟ್ಟುಗಳಾಗಿದ್ಯಾ ಜಂಬೂ ಸವಾರಿ ಆಗುವಂತಹ ಸಂದರ್ಭದಲ್ಲಿ ಅಂತೇಳಿ, ಅದನ್ನ ಅವರೇ ವಿವರಿಸ್ತಾರೆ. ಸರ್ ಪ್ಲೀಸ್ ಕಂಟಿನ್ಯೂ ಮಾಡಿ ಸರ್, ಏನಾಯ್ತು ಅವತ್ತು? ಆತಂಕ ಏನ್ ಬಂತು ಅಂತ ಕೇಳದೆ ಕೇಳ. ಹೌದು ಹೌದು ಹೌದು. ಅಂಬಾರಿ ಕಟ್ಟೋದ್ರಲ್ಲಿ ಒಬ್ಬ ಮುಸ್ಲಿಮ ಹಿರಿಯ, ಅವನು ಈಗ ಅವ್ರ ಮಗ ಕಟ್ತಾರೆ, ಎಕ್ಸ್ಪರ್ಟ್ ಅವರು ಅಂಬಾರಿ ಕಟ್ಟೋದ್ರಲ್ಲಿ. ಅದ್ರಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಅಂಬಾರಿ ಕೆಳಗೆ ಉರುಳುವಂತ ಸಾಧ್ಯತೆ ಇದೆ. ಇದು ಒಂದ್ ಕಡೆ ಇದೆ. ಅಂಬಾರಿ ಕೂರವ್ರು ಯಾರು? ಮಹಾರಾಜರು ಕೂರ್ಬೇಕು ಆ ಕಾಲದಲ್ಲಿ. ಮಹಾರಾಜರು ಹಿಂದೆ ಕೂತ್ಕೊಳ್ಳೋರು ಯಾರು? ಅವ್ರ ಸಂಬಂಧಿಕರು. ಅವ್ರ ಸಂಬಂಧಕ್ಕೆ ಯಾರು ವಿ ಐ ಪಿ ಗೆಸ್ಟ್ಗಳು ಏನಾದ್ರು ಕೊಟ್ಟಾಗ ಹೂ ಕೊಡ್ತಾರೆ, ಅದನ್ನು ಅವ್ರು ಇಸ್ಕೊಂಡು ಹಿಂದೆ ಕೊಡ್ತಾರೆ, ಹಿಂದೆ ಇಡ್ತಾರೆ. ಅಥವಾ ಇನ್ಯಾರ್ಯಾರು ಒತ್ತಕ್ಕೆ ಬೇಕಾಯ್ತು ಅವರು ಅವ್ರಿಗೆ ಹೇಳ್ತಾರೆ. 1936 ಮಿರ್ಜಾ ಇಸ್ಮಾಯಿಲ್ ದಿವಾನ, ಸರ್ ಮಿರ್ಜಾ ಇಸ್ಮಾಯಿಲ್, ಆತ ಇವ್ರಿಗೆ ಕ್ಲಾಸ್ಮೇಟು ನಾಲ್ವಡಿ ಕೃಷ್ಣರಾಜ ಒಡೆಯರ್. ಕೃಷ್ಣರಾಜ ಒಡೆಯರ್ ಮಿರ್ಜಾ ಇಸ್ಮಾಯಿಲ್ ಅವರು ತುಂಬ ಆತ್ಮೀಯ ಸ್ನೇಹಿತ. ಓಕೆ. ದಿವಾನ ಅವನೇ ಹೇಳಿದ್ನು ಇಲ್ಲ ಮಹಾರಾಜರ ಪ್ರಪೋಸಲ್ ಕೊಟ್ಟರು ಗೊತ್ತಿಲ್ಲ. ಮಿರ್ಜಾ ಇಸ್ಮಾಯಿಲ್ ಹಿಂದೆ ಕೂತರು ಅಂಬಾರಿ ಮೇಲೆ. ಸರ್ ಮಿರ್ಜಾ ಇಸ್ಮಾಯಿಲ್ ಕೂರ್ತಾರೆ ಮಹಾರಾಜರ ಹಿಂದೆ. ಅವ್ರ ಸೋದರ ಮಾವನ ಯಾರೋ ಸಂಬಂಧಿಕರು ಕೂರವ್ರಲ್ಲ ಆ ಜಾಗದಲ್ಲಿ ಹಿಂದೆ ಕೂತ್ಬಿಟ್ರು. ಕೂರಿಸ್ಕೊಂಡ್ರಿ ಅವ್ರು ಕೂರಲಿಲ್ಲ, ಇವ್ರು ಕೂರಿಸ್ಕೊಂಡ್ರು ಅವ್ರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು. ಅವನದೇ ಒಂದು ಟಿಪಿಕಲ್ ಪೇಟ ಮಿರ್ಜಾ. ದೂರದಲ್ಲಿದ್ರು ಮಿರ್ಜಾನ್ ಗೊತ್ತಾಗುತ್ತೆ ಪೇಟ, ಪೇಟದಿಂದ ಗೊತ್ತಾಗುತ್ತೆ. ನಮ್ಮ ದರ್ಬಾರಿ ಪೇಟ ಇದೆಯಲ್ಲ ಅದೇ ಬೇರೆ. ಈಗ ನಾವು ಎಲ್ರು ಕೊಟ್ಟು ಪೇಟ ಹಾಕ್ತೀವಲ್ಲ. ಅರಮನೆ ಒಳಗಿಂದ ದೊಡ್ಡ ಗಡಿಯಾರದವರೆಗೆ ಬಂತು. ಎಷ್ಟು ದೂರ ಆಗುತ್ತೆ? ಒಂದು 300-400 ಅಡಿ. ನೀವೇನೋ ಹೇಳ್ತಾ ಇದ್ರಿ ಸರ್, ಹೇಳಿ ಸರ್. ಸರ್ ನೀವು ಕಂಟಿನ್ಯೂ ಮಾಡಿ ಸರ್ ಪ್ಲೀಸ್. 300-400 ಅಡಿ ಬಂದು ದೊಡ್ಡ ಗಡಿಯಾರದವರೆಗೆ ಬಂದಿದ್ದಾರೆ. ಅದೊಂದು ಸ್ಟಾಪ್ ಪಕ್ಕ ಒಂದು ಸ್ಪೋರ್ಟ್ಸ್ ಕ್ಲಬ್ ಇದೆ, ಅದಕ್ಕೆ ಯುವರಾಜರೇ ಅಧ್ಯಕ್ಷ ಆಗಿದ್ದರು. ಅಲ್ಲಿ ಆ ಗಣ್ಯರು ಇವರಿಗೆ ಹೂ ಕೊಡೋಕ್ಕೆ ಸ್ಟಾಪ್ ಎತ್ತಿ ನಿಲ್ಲಿಸಿದ್ರು. ಅಲ್ಲಿ ಜನಕ್ಕೆ ಗೊತ್ತಾಯ್ತು ಹಿಂದೆ ಕೂತವರು ಸರ್ ಮಿರ್ಜಾ ಇಸ್ಮಾಯಿಲ್. ಮಿರ್ಜಾ ಕೂತಿದ್ದಾರೆ ರಿಲೇಟಿವ್ ಅಲ್ಲ. ಅಲ್ಲಿ ಹಿಂದೂ ಮುಸ್ಲಿಮ್ ವಿಚಾರ ಭಾವಕತೆ ಬಂದ್ಬಿಡ್ತು ಬಂದ್ಬಿಡುತ್ತೆ. ನವರಾತ್ರಿ ಹಿಂದೂಗಳ ಹಬ್ಬ, ಮಹಾರಾಜರು ಅವ್ರ ಸಂಬಂಧಕ್ಕೆ ಕೊಡ್ಬೇಕು, ನವರಾತ್ರಿಗೂ ಇವನಿಗೂ ಸಂಬಂಧ ಇಲ್ಲ, ಅವನ ಯಾಕಿದ್ದೆ ಕೊಟ್ಟ ಗಲಾಟೆ ಆಗಿ ಶುರು ಕೂಗಾಟ ಶುರು ಆಗ್ಬಿಡ್ತು. ಅಲ್ಲಿದ್ದ ಜನ ಅವನ ಕೆಳಗಿಳಿಸ್ಬೇಕು ಅಂತ ಕೆಳಗಿಳಿಸೋದಕ್ಕೆ ಅವ್ರ ಸಿಟ್ಟು ಎಷ್ಟಿತ್ತು ಜನಕ್ಕೆ ಅಂದರೆ ಅಂಬಾರಿಗೆ ಆನೆಗೆ ಸೇರಿಸಿ ಕಟ್ಟಿದ್ದಂಥ ಹಗ್ಗವನ್ನು ಕತ್ತರಿಸ್ಬೇಕು ಅಂತ ಹೊಡ್ತಾರೆ ಅವನ್ನ ಇಳಿಸೋಕ್ಕೋಸ್ಕರ. ಅಂಬಾರಿ ಹಗ್ಗ ಕತ್ತರಿಸಿದ್ರೆ ಅವ್ನು ಬೀಳಲ್ಲ, ಮಹಾರಾಜರು ಬೀಳ್ತಾರೆ ಕೆಳಕ್ಕೆ. ಆ ಸ್ಥಿತಿ ಆಗ ನಾಲ್ವಡಿಯವ್ರು ಎರಡನೇ ಭಾವ ಕೃಷ್ಣ ಜಮಂಡಿ ಗಂಟ ಕರ್ನಲ್ ದೇಶರಾಜರ್ಸ್ ಅಂತ ಆನೆ ಅಂಬಾರಿ ಮುಂದೆ ಕತ್ತಿ ಕುದುರೆ ಮೇಲೆ ಕತ್ತಿ ಇಟ್ಕೊಂಡು ಹೋಗ್ತಾರೆ ಅವರು ಹೋಗ್ತಿದ್ರು. ಅವರು ಕತ್ತಿ ತಿರುಗಿಸ್ತಾ ರೌಂಡ್ ಹೊಡಿತಾರೆ ಆನೆ ಸುತ್ತ, ಜನಗಳನ್ನ ಚದುರಿಸ್ತಾರೆ. ನಿಲ್ತು ಸಿಟ್ಟಷ್ಟಿತ್ತು ಜನ. ಮಧ್ಯೆ ಒಂದು 5-6 ಸ್ಟಾಪ್ಗಳಿದೆ ಇರ್ತಾರ, ನಾಲ್ವಡಿಯವ್ರು ಹೇಳ್ತಾರೆ ಎಲ್ಲೋ ನಿಲ್ಲಿಸ್ಬೇಡ ಫಾಸ್ಟ್ ಆಗಿ ಹೋಗು. ಸೂಪರ್ ಎಕ್ಸ್ಪ್ರೆಸ್ ಹೋದಾಗೊಟ್ಟಾಯ್ತು ಅಂಬಾರಿ ಯಾರು ಅಲ್ಲಿಗೆ ಬನ್ನಿ ಮಂಟಪಕ್ಕೆ. ವಾಪಸ್ ಬರುವಾಗ ಅವರ ಸಂಬಂಧಿಕ ಕೂತಿದ್ದ ಚೇಂಜ್ ಆಗ್ಬಿಡ್ತು ಅಲ್ಲಿ. ಈ ಇನ್ಸಿಡೆಂಟ್ ಹೇಗೆ ಇದ್ರೆ ಯಾಕೆ ಹೇಳಿದೆ ಅಂದರೆ ನವರಾತ್ರಿ ಹಿಂದೂಗಳ ಹಬ್ಬ, ಮಹಾರಾಜರು ಹಿಂದಿ ಒಬ್ಬ ಮುಸ್ಲಿಮರು ಕೂರಿಸ್ಕೊಂಡ್ರು ಅನ್ನುವಂಥದ್ದು ಆ ಟೈಮಿಗೆ ದೊಡ್ಡ ಇದಕ್ಕೆ ಕಾರಣ. ನನಗೆ ಹಿಂದೂ ಮುಸ್ಲಿಮ್ ಅನ್ನೋ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅನ್ನೋ ಭೇದ ನನಗಿಲ್ಲ. ಆದರೆ ಹಬ್ಬ
ದನದ ಭಾವನೆ ಹೇಗಿತ್ತು ಅಂದರೆ ಅಲ್ಲಿ ಅವನೇ ಕೊಡಬೇಕು, ಅವನೇ ಕೊಟ್ಟ. ರೈಟ್ ಸರ್, ರೈಟ್. ಈ ಭಾವನೆ ಬಹಳ ವಿಚಿತ್ರ ಇದು 1936 ಆಗುತ್ತೆ. 1936 ನಡೆದಂಥ ಒಂದು ರೋಚಕ ಘಟನೆ, ಬಹುಶಃ ಯಾರಿಗೂ ತಿಳಿಯದೇ ಇರುವಂತಹ ಒಂದು ಅಚ್ಚರಿಯ ಸಂಗತಿ, ಅಪರೂಪದ ಸಂಗತಿ ಪ್ರೊಫೆಸರ್ ನಂಜರಾಜ್ ಅವರು ತಿಳಿಸಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.